ನಮಗೆ ಸಿಗೋದೆ ತುಂಬಾ ಅಪರೂಪ ಸರ್. ಇವತ್ತು ಕಾರ್ಯಕ್ರಮಕ್ಕೆ ತಾವು ಬಂದಿರೋದು ನಮಗೆ ತುಂಬಾ ಖುಷಿ ಪಡುವಂತ ವಿಚಾರ. ತಾವು ಚಿತ್ರರಂಗದ ಅನೇಕ ವಿಭಾಗಗಳಲ್ಲಿ ತುಂಬಾನೇ ಅಚ್ಚುಕಟ್ಟಾಗಿ ತೊಡಗಿಸಿಕೊಂಡಿರುವಂತವರು ದಶಕಗಳಿಂದ. ಪುನೀತ್ ಸರ್ ಅವರ ಒಂದು ನಾಲ್ಕು ಸಿನಿಮಾ ಕೂಡ ಡಿಸ್ಟ್ರಿಬ್ಯೂಷನ್ ತಾವೇ ಮಾಡಿದಿರಿ ಅಂತ ಕೇಳ್ಪಟ್ಟೆ. ಸೊ ಪುನೀತ್ ಸರ್ ಒಟ್ಟಿಗಿನ ಒಡನಾಟದ ಬಗ್ಗೆ ಒಂದೆರಡು ಮಾತುಗಳು ಈ ವೇದಿಕೆ ಮೇಲೆ ಹಂಚುವಂತಿದೆ. ಯಾಕೆಂದ್ರೆ ನಮ್ಮ ಖುಷಿ ಅಂತ ಅಂದರೆ ಪುನೀತ್ ಕೊನೆ ಹಾಡೋದು. ಪುನೀತ್ ನಮಗೂ ಭಾಳ ಬಾಂಧವ್ಯ ತುಂಬ ಇತ್ತು. ಯಾಕೆಂದರೆ ಅವ್ರದ್ದು ನಾಲ್ಕು ಚಿತ್ರಗಳನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. ನಮಗೆ ಅವರು ಕುಟುಂಬ ಏನು ಅವರು ಪ್ರೊಡಕ್ಷನ್ ಮಾಡ್ತಿದ್ರು ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಬಿ ಕೆ ಡಿ ಅಂತ ಇದೆ. ಆ ಬಿ ಕೆ ಡಿನ ಫಸ್ಟ್ ಮನೆಗೆ ಇಟ್ಬಿಡ್ತಾ ಇದ್ರು. ನಾನು ಅವ್ರಿಗೆ ಎಷ್ಟು ದುಡ್ಡು ಅಂತಲೂ ಕೇಳ್ತಿರ್ಲಿಲ್ಲ. ಅವ್ರು ಎಷ್ಟು ಹೇಳ್ತಾರೆ ನಾವು ಕೊಡ್ತಿದ್ವಿ, ನಮಗೆ ಕೊಡ್ತಾ ಇದೆ. ಅಷ್ಟು ಒಂದು ಅವರು ಅಣ್ಣವರಾಗಲಿ ಪಾರ್ವತಮ್ಮವರಾಗಲಿ ನಮಗೆ ಪುನೀತ್ ನಮ್ಮ ರಾಘಣ್ಣ ಇವರೆಲ್ಲ ನಮ್ಗೆ ಆತ್ಮೀಯರು. ನಮಗೆ ಅಂಥ ಒಬ್ಬ ವಿನಯಶೀಲ ವ್ಯಕ್ತಿ ನಮ್ಗೆ ಆಶ್ಚರ್ಯ ಆಯ್ತು. ಅವರು ಪುನೀತ್ ಸತ್ತಮೇಲೆ ಇಷ್ಟೊಂದೆಲ್ಲ ಧರ್ಮದ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ ಕೇಳಿ ನಮ್ಗೆ ನಿಜವನ್ನು ಕೂಡ ನಮಗೇನು ಆಶೆ ಆಯಿತು. ನಾವೇನೋ ಒಂದು ಸಣ್ಣಕ್ಕೆ ಸಹಾಯ ಮಾಡಿದ್ರೆ ಎಲ್ಲರೂ ಹೇಳ್ಕೊತೀವಿ, ಆದರೆ ಅಷ್ಟು ದೊಡ್ಡ ಸಹಾಯ ಮಾಡಿದ್ರು ಕೂಡ ಅವರು ಯಾರು ಹೇಳ್ಕೊಂಡೇ ಮಾಡಿದಾರಲ್ಲ ಅನ್ಸುತ್ತೆ. ಅವ್ರನ್ನ ಕೇಳ್ಕೊಂಡಿದ್ದು ಬರೀ ಚಿತ್ರರಂಗ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಲಾಸ್ ಅಂತ ಅನಿಸ್ತು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಚಿತ್ರತಂಡದ ಪರವಾಗಿ ತಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ತುಂಬಾ ಖುಷಿ ಪಡುವಂತಹ ವಿಚಾರ ಸರ್. ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಅಷ್ಟೇ ಖುಷಿ ಆಗುತ್ತೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿತ್ರತಂಡದ ಪರವಾಗಿ ಒಂದು ಕಿರುಕಾಣಿಕೆ ಇದೆ, ದಯವಿಟ್ಟು ಸ್ವೀಕರಿಸಬೇಕು ಹಾಗೆ ನೀಡೋದಕ್ಕೆ. ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕೆ ಇಷ್ಟಪಡೋಣ ಚಿತ್ರದ ನಾಯಕ, ನೆಕ್ಸ್ಟ್ ಎಲ್ಲಾ ಕ್ಯಾಬ್ ಡ್ರೈವರ್ಸ್ ಗಳ ನಾಯಕ ಅಂತಾನೆ ಆಲ್ರೆಡಿ ಟ್ವೀಟ್ ಮಾಡ್ತಾ ಇದ್ದಾರೆ ಪ್ರದೀಪ್ ಅವರು. ವೇದಿಕೆ ಮೇಲೆ ಬಂದು ಶಿವರಾಮ್ ಸರ್ ಹಾಗೂ ಪ್ರದೀಪ್ ಅವರು ದಯವಿಟ್ಟು